ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಸಾಧು ಕೋಕಿಲ ಅವರು ನಿರ್ದೇಶನ ಮಾಡಿರುವಂಥ ಚಲನಚಿತ್ರಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲರೂ ಕೂಡ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಅವರ ಮೊದಲನೆಯ ಚಿತ್ರ ರಕ್ತ ಕಣ್ಣೀರು. ಈ ಚಿತ್ರವು 2003 ತೆರೆ ಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ ಎರಡನೆಯ ಚಿತ್ರ ಸುಂಟರ ಗಾಳಿ. ಈ ಚಿತ್ರವು 2005 ತೆರೆ ಕಂಡು ಹಿಟ್ ಆಗಿತ್ತು. ಅವರ ಮೂರನೆಯ ಚಿತ್ರ ರಾಕ್ಷಸ. ಈ ಚಿತ್ರವು 2005 ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಅವರ ನಾಲ್ಕನೆಯ ಚಿತ್ರ ಅನಾಥರು. ಈ ಚಿತ್ರವು 2007 ತೆರೆ ಕಂಡು ಹಿಟ್ ಆಗಿತ್ತು. ಅವರ ಐದನೆಯ ಚಿತ್ರ ಗಂಗೆ ಬಾರಿ ತುಂಗೆ ಬಾರಿ. ಈ ಚಿತ್ರವು 2008 ತೆರೆ ಕಂಡು ಹಿಟ್ ಆಗಿತ್ತು. ಅವರ ಆರನೆಯ ಚಿತ್ರ ದ್ಯಾವ್ರು. ಈ ಚಿತ್ರವು 2009 ತೆರೆ ಕಂಡು ಹಾವರೇಜ್ ಆಗಿತ್ತು. ಅವರ ಏಳನೆಯ ಚಿತ್ರ ಶೌರ್ಯ. ಈ ಚಿತ್ರವು 2010 ತೆರೆ ಕಂಡು ಹಿಟ್ ಆಗಿತ್ತು. ಅವರ ಎಂಟನೆಯ ಚಿತ್ರ ಮಿಸ್ಟರ್ ತೀರ್ಥ. ಈ ಚಿತ್ರವು 2010 ತೆರೆ ಕಂಡು ಫ್ಲಾಪ್ ಆಗಿತ್ತು. ಅವರ ಒಂಬತ್ತನೆಯ ಚಿತ್ರ ಪೊಲೀಸ್ ಸ್ಟೋರಿ ಭಾಗ 3. ಈ ಚಿತ್ರವು 2011 ತೆರೆ ಕಂಡು ಹಾವರೇಜ್ ಆಗಿತ್ತು. ಅವರ ಹತ್ತನೆಯ ಚಿತ್ರ ಸೂಪರ್ ರಂಗ. ಈ ಚಿತ್ರವು 2014 ತೆರೆ ಕಂಡು ಹಿಟ್ ಆಗಿತ್ತು. ಅವರ 11ನೆಯ ಚಿತ್ರ ಬಲೆ ಜೋಡಿ. ಈ ಚಿತ್ರವು 2016 ತೆರೆ ಕಂಡು ಹಾವರೇಜ್ ಆಗಿತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಸಾಧು ಕೋಕಿಲ ಅವರು ನಿರ್ದೇಶನ ಮಾಡಿರುವಂಥ ಚಲನಚಿತ್ರಗಳ ಬಗ್ಗೆ ತಿಳ್ಕೊಂಡ್ರಲ್ಲ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.